ಗ್ರೀನ್ ಮೆನ್ಯೂಲ್ ಹಾಕಿ 2 ತಿಂಗಳಾಯಿತು. ಎಲ್ಲೆಲ್ಲಿ ನೀರು ಹೋಗಿದೆ ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ. ನಮಗೆ ನೀರು ಬಿಡೋಕ್ಕೆ ಚೆನ್ನಾಗಿ ಬಂದಿಲ್ಲ, ಇಲ್ಲೆಲ್ಲ ನೋಡಿದ್ರೆ ಏನೂ ಇಲ್ಲ. ಮತ್ತು ಅಕ್ಕಪಕ್ಕದವ್ರೂ ಸ್ವಲ್ಪ ಕುರಿಗಿರಿ ಮೇಯಿಸ್ತಾರೆ ಇಲ್ಲಿ, ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ, ಏನೋ ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟಿದ್ದೀವಿ. ಇವಾಗ ಇವರು ಅಲ್ಸಂದೆ ಕಿತ್ಕೋತಾವ್ರೆ, ನಮ್ಮನೆ ಕಳ್ಳರು ಅಲ್ಸಂದೆ ಕೇಳ್ತಾವ್ರೆ. ಚೆನ್ನಾಗೈತಾ ಅಲ್ಸಂದೆ? ಇನ್ನ ಎಷ್ಟು ದಿವಸ, ಇನ್ನ ಸ್ವಲ್ಪ ದಿವಸ ಆದ್ರೆ ದಪ್ಪ ಆಗತ್ತಲ್ಲ, ಕಾಳು ಕಾಳು ತರ ಬರ್ಬೋದು. ಪಲ್ಯನು ಮಾಡ್ಬೋದ ಇದ್ರಲ್ಲಿ, ಪಲ್ಯ ಸಾಂಬಾರ್ ಎರಡು. ಕಾಳಿದ್ರ ಕಾಳು ಕಾಳು ಅಷ್ಟೇ, ಪಲ್ಯ ಸಾಂಬಾರ್ ಎರಡು. ಅದರಲ್ಲಿ ಏನ್ ಕಾಳು ಬರಲ್ಲ ಅನ್ಸುತ್ತ ಅದ್ರಲ್ಲೂ. ಎಲ್ಲ ಒಳಗ್ ನಿಂತ್ಕೊ, ಎಷ್ಟು ಉದ್ದ ಬಂದೈತೆ ನೋಡೋಣ. ಒಳಗ ಹೋಗ್ ಒಂದ್ ಇದ್ರೆ ಹೋದ್ರ ತಾನೆ ಗೊತ್ತಾಗದು. ಒಂದ್ 2 ಅಡಿ 2-3 ಅಡಿ ಹತ್ತತ್ರ ಬಂದೈತಾ, 2.5 ಅಡಿ 3 ಅಡಿ ಇರು ಐತೆ ನೋಡ್ಕೊ ಅಲ್ಲಲ್ಲಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಂಧಿಸೋಣ. ಬಾಯ್ ಬಾಯ್ ಹೇಳು. ಬಾಯ್ ಕೈ ಎಲ್ಲ ತೋರಿಸೋಮೇಲೆ ಎಷ್ಟು ಕೈಗೆ ಎಲ್ಲ ಬಿಸ್ಬಿಟ್ಟು ತೋರಿಸೋಣ. ಹ್ಞೂ ಸರಿ. ಇವತ್ತು ಇಷ್ಟು ಕಾಯಿ ನಾವು ಹಾರ್ವೆಸ್ಟ್ ಮಾಡಿದ್ವಿ. ಸುಮಾರು 1 ಕೆಜಿ ಅಥವಾ 1.5 ಕೆಜಿ ಬಂದಿರ್ಬೋದು ಅನ್ಕೊಂತೀನಿ.